ಅವರು ಮಾಡ್ತಾರೆ ತಮ್ಮ ಪ್ರಯತ್ನ, ಎಲ್ಲರೂ ಮಾಡ್ತಾರೆ. ಅದ್ರ ಜೊತೆ ವಾಪಸ್ಸು ನಿರ್ಮಲಾ ಸೀತಾರಾಮನ್ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೇಲೆ ಸತೆ ಕೇಸ್ ಹಾಕುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವ್ರು ಏನೋ ಮಾಡಿದರೂ ಕೂಡ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತೈತಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಟ್ಟಕಟ್ಟೆಗೆ ಬಂದು ನಿಂತಾರೆ, ಅವ್ರೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡೈತಿ, ಅದ್ರ ಸಂಬಂಧ ಅವ್ರಿಗೆ ಆ ಪರಿಸ್ಥಿತಿ ಬಂದೈತಂತ ಇಡೀ ರಾಜ್ಯದ ಜನತೆ ಗೊತ್ತೈತೆ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ ಕೇಸ್ ಏನಂತಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ನೀವು ಕಲೆಕ್ಟ್ ಮಾಡೋಕ್ಕೆ ಒತ್ತಾಯ ಮಾಡಿರಂತ. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು? 2017-18 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಸುಮಾರು 2-3 ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು. ಅವರು ರಾಜಕೀಯ ಪಕ್ಷಗಳು ನಡೀಬೇಕಂತಂದ್ರೆ ಅದಕ್ಕೂ ಕೂಡ ಖರ್ಚು ವೆಚ್ಚ ಇರ್ತೈತಿ. ಆ ಖರ್ಚು ವೆಚ್ಚ ಕ್ಯಾಶ್ನಿಂದ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗ್ತೈತಿ. ಯಾರಿಗೆ ಅದಕ್ಕೆ ಒಂದು ಸಿಸ್ಟಮ್ ಮಾಡೋಣ, ಕಾನೂನಿನ ಪ್ರಕಾರನೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಲಿ ಅಂಥೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಅದ್ರ ಮೂಲಕ ಅದನ್ನು ಲೆಕ್ಕ ತೆಗೆದ್ರೆ ಈಗ ಹೋದ ವರ್ಷದ ಒಂದು ಪಟ್ಟಿ ಸುಪ್ರೀಂ ಕೋರ್ಟ್ ಹೇಳಿದ್ರ ಪ್ರಕಾರ ಎಲೆಕ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಟ್ಟಿ ಬಿಡುಗಡೆ ಮಾಡಿದ್ರು. ಅದರಾಗ 1500 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. 1600 ಕೋಟಿ ರೂಪಾಯಿ TMC ಅವರು ತೆಗೆದುಕೊಂಡಿದ್ದಾರೆ. DMK ಅವರು ಸುಮಾರು ಒಂದು 1100 ಕೋಟಿ ರೂಪಾಯಿ ತೊಗೊಂಡಿದ್ದಾರೆ. ಸಮಾಜವಾದಿ ಪಾರ್ಟಿಯವರು ಸುಮಾರು ಒಂದು 600 ಕೋಟಿ ರೂಪಾಯಿ ತೊಗೊಂಡಿದ್ದಾರೆ. ಮತ್ತು ಇವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಇದು ಕಾನೂನು ಪ್ರಕಾರ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಬರಲಿ ಅಂತ ಅಂದಿದ್ದಕ್ಕೆ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇಂಡಸ್ಟ್ರಿಯಲಿಸ್ಟ್ಗಳು ಕಾನೂನಿನ ಪ್ರಕಾರ ಆ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿ ಆಯಾ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅವರೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಇವರು ಇದನ್ನು ಮೆಚ್ಕೋಬೇಕು. ಇದು ಈ ರೀತಿ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬರುವಂಥ ಈ ಕೆಲಸ ಮೆಚ್ಕೋಬೇಕು. ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇದೊಂಥರ ಜನರ ದಿಕ್ಕು ತಪ್ಪಿಸುವಂಥ ಬಂಡತನ ಮಾಡೋ ಕೆಲಸ ಮಾಡತ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರಿಗೆ ವಿನಂತಿ ಮಾಡ್ಕೊತೀನಿ, ನೀವು ಮೊದಲು ಹೋಗಿ ಆ ರಾಹುಲ್ ಗಾಂಧಿಗೆ ಕೇಸ್ ಹಾಕಿ. ಯಾಕಂದರೆ 1500 ಕೋಟಿ ರೂಪಾಯಿ ತೊಗೊಂಡಾರಲ್ಲ ಅವರು, ಅವರ ಮತ್ತು ಅವರ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮೇಲೆ ಕೇಸ್ ಹಾಕ್ರಿ ನೀವು. ಖರ್ಗೆಯವ್ರ ಮೇಲೆ ಕೇಸ್ ಹಾಕ್ರಿ. ಕಾಂಗ್ರೆಸ್ ಪಕ್ಷದ ಮಾಲಕರು ಯಾರು? ಮಾಲಕರು ಇವರಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ, ಅಧ್ಯಕ್ಷರು ಖರ್ಗೆಯವ್ರು ಅದಾರ ಪಾಪ. ಆದರೆ ಮಾಲಕರು ಇರೋರು ಇವರ ಇವರಿಗೆ ಇವ್ರ ಕುಟುಂಬದ ಆಸ್ತಿ ಅದು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಗಾಂಧಿ ಕುಟುಂಬದ ಆಸ್ತಿ. ಅವ್ರಿಗೆ ಒಳಗೆ ಹಾಕ್ರಿ, ಅವರಿಗೆ ಕೇಸ್ ಹಾಕ್ರಿ. ಇದನ್ನು ನಾನು ಹೇಳ್ತೇನೆ. ಇದನ್ನು ಬಿಟ್ಟು ಐತಲ್ಲ ಈ ರೀತಿ ಸುಮ್ಮನೆ ಜನರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ಜನರಿಗೆ ಸಂಪೂರ್ಣ ಗೊತ್ತಾಗೈತಿ ನೀವು ಭ್ರಷ್ಟಾಚಾರ ಮಾಡಿರಂಥೇಳಿ. ಇದು ಕೇವಲ ದಿನಗಳು ಮಾತ್ರ ಉಳಿದವು, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ.